ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಡಗು ಜಿಲ್ಲೆಗೆ ಭೇಟಿ ನೀಡಿದಾಗ ಬಜರಂಗ ದಳ ಬಿಜೆಪಿಯವರು ಮೊಟ್ಟೆ ಎಸೆದು ಅವಮಾನ ಮಾಡಿದ್ದಾರೆ. ಈ ಘಟನೆ ಖಂಡಿಸಿ ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ಪಕ್ಷದವರು ರೊಚ್ಚಿಗೇಳುವಂತೆ ಮಾಡಿದ್ದಾರೆ. ಜಿಲ್ಲಾ ಹಾಗೂ ತಾಲೂಕಿನಲ್ಲಿ ಹೋರಾಟದ ಕಾವು ಹೆಚ್ಚಾಗಿ ಸಿದ್ದರಾಮಯ್ಯನವರ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರ ಕೋಪಕ್ಕೆ ಗುರಿಯಾಗಿದ್ದಾರೆ ಎಂದು ಮಾಜಿ ಶಾಸಕ ವಿಜಯಾನಂದ್ ಎಸ್ ಕಾಶಪ್ಪನವರು ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡರು. ಹುನಗುಂದ್ ಹಾಗೂ ಇಳಕಲ್ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಬಸವ ಮಂಟಪದಿಂದ ಹೊರಟ ಪಾದಯಾತ್ರೆ ತಹಶೀಲ್ದಾರರ ಕಚೇರಿಯವರೆಗೆ ಭರ್ಜರಿ ಮೆರವಣಿಗೆಯೊಂದಿಗೆ ಸಾಗಿ ಗ್ರೇಡ್ 2 RS ಹಿರೇಮಠ್ರವರಿಗೆ ಮನವಿಯನ್ನು ಸಲ್ಲಿಸಿದರು. ಗಂಗಾಧರ ದೊಡ್ಮನಿ, ಶರಣಪ್ಪ ಅಮ್ದಿಹಾಳ್, ಅಮರೇಶ್ ನಾಗೂರ್, ಅಮೃತ್ ಬಿಜ್ಜಲ್, ಸುರೇಶ್ ಜಂಗ್ಲಿ, ಮೌಲಾನಾ ಬಂಡಿವಡ್ಡರ್, ಸರಸ್ವತಿ ಈಟಿ, ಮೆಹಬೂಬ್ ಗದ್ವಾಲ್, ಅಬ್ಬುಹಳ್ಳಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಶಿವಕುಮಾರ್ ಕೆಂಭಾವಿ ಹಿರೇಮಠ್ ಜೊತೆ ಚನ್ನು ಗೋನಾಳ್ಮಠ್, ಎನ್ಕೆಎಸ್ ಟಿವಿ 4. ಅವ್ರಿಗೆ ಮೂರ್ ಕರೆಯಲ್ಲ ಅಣ್ಣ ಮಾತಾಡ್ತಾರೆ. ಸರ್ಕಾರಕ್ಕೆ